ಮುಂದಿನ ಸುದ್ದಿ, ಮಣಿಪುರ ಹಿಂಸಾಚಾರ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಸೊ ಒಂದು ರೀತಿ ಇಡೀ ಮಣಿಪುರ ಟೆನ್ಸ್ ಆಗಿದೆ. ಒಂದು ಕಡೆ ರಾಹುಲ್ ಗಾಂಧಿ ಮಣಿಪುರದಲ್ಲಿದ್ದರೆ, ಸಂತ್ರಸ್ತರನ್ನು ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಊಟವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಣಿಪುರದ CM ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು. ಬಿಜೆಪಿಯ ಬಿರೇನ್ ಸಿಂಗ್ ರಾಜೀನಾಮೆ ಕೊಟ್ಟೇ ಬಿಟ್ರು, ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗಿತ್ತು. ಆದರೆ ಮಧ್ಯಾಹ್ನ ಒಂದು 2-3 ಗಂಟೆ ವೇಳೆ ಅವರೇನು ರಾಜ್ಯಪಾಲರ ಬಳಿ ಹೋಗಬೇಕಾಗಿತ್ತು ರಾಜೀನಾಮೆಯನ್ನು ಕೊಡೋದಕ್ಕೆ. ಅಷ್ಟೊತ್ತಿಗಾಗಲೇ ಸಾಕಷ್ಟು ಮಹಿಳೆಯರು ಅವರ ಮನೆ ಮುಂದೆ ಜಮಾವಣೆ ಮಾಡಿದ್ರು. ದೊಡ್ಡ ಹೈಡ್ರಾಮವೇ ನೋಡಿದೋಯ್ತು. ಮಣಿಪುರ ಸಿ ಎಂ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದರು. CM ಬಿರೇನ್ ಸಿಂಗ್ ಅವರ ನಿವಾಸದ ಹೊರಗೆ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದರು. ರಾಜೀನಾಮೆ ನೀಡಬೇಡಿ ಅಂತ ಒತ್ತಾಯವನ್ನು ಮಾಡಿದ್ರು. ಮಹಿಳೆಯರ ಗುಂಪು ರಾಜ್ಯಪಾಲರ ನಿವಾಸಕ್ಕೆ ಹೋಗುವ ರಸ್ತೆಯನ್ನು ತಡೆದು ರಾಜೀನಾಮೆ ಕೊಡಲೇಬಾರದು ಅಂತ ಒತ್ತಡವನ್ನು ಹಾಕ್ತು. ಇದರಿಂದಾಗಿ ಅವರು ರಾಜ್ಯಪಾಲರ ಭವನವನ್ನು ತಲುಪುವ ಮೊದಲೇ ಜನರ ಮುಂದೆ ತಮ್ಮ ರಾಜೀನಾಮೆ ಪತ್ರವನ್ನು ಹರಿದಾಕಿದ್ರು ಬಿರೇನ್ ಸಿಂಗ್. ಸೊ 2-3 ಗಂಟೆ ಒಳಗಡೆ ಅವರು ರಾಜ್ಯಪಾಲರ ಭೇಟಿಗೆ ಟೈಮನ್ನು ತಗೊಂಡಿದ್ರು. ಹಾಗಾಗಿ ಈಗ ಹರಿದಾಕಿದ್ದಾರೆ ಪತ್ರವನ್ನು. ಹಾಗಾಗಿ ಅಲ್ಲಿ ರಾಜೀನಾಮೆ ಕೊಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅವರು CM ಆಗಿ ಮುಂದುವರಿತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸೊ ಆದಾಗ್ಯೂ ಕೂಡ June 29 ಇಂಫಾಲ್ದಲ್ಲಿ ಕೆಲವೊಂದಿಷ್ಟು ಶವವನ್ನು ಇಟ್ಕೊಂಡು ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗೆ ನೋವು ಉಂಟಾದ ನಂತರ ಈ ನಿರ್ಧಾರವನ್ನು ಬಂದಿದೆ ಅಂತ ಹೇಳಲಾಗ್ತೈತೆ. ವರದಿಗಳ ಪ್ರಕಾರ ಬಿರೇನ್ ಸಿಂಗ್ ರಾಜೀನಾಮೆ ನೀಡುವ ಆಯ್ಕೆಯನ್ನು ನೀಡಲಾಗಿತ್ತು. ಇಲ್ಲಿದೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಇತ್ತು ಅನ್ನೋ ಲೆಕ್ಕಾಚಾರ. ಯಾಕಂದರೆ 2 ತಿಂಗಳಿಂದ ಗಲಭೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಬಿರೇನ್ ಸಿಂಗ್ಗೆ, ಹೀಗಾಗಿ ವಿಫಲವನ್ನು ಕಂಡಿದ್ದಾರೆ. ಹೀಗಾಗಿ ರಾಜೀನಾಮೆ ಕೊಡಿ ಅಂತ ಕೇಂದ್ರ ಸರ್ಕಾರದವರೇ ಹೇಳಿದ್ರು ಅನ್ನೋ ಲೆಕ್ಕಾಚಾರ. ರಾಜೀನಾಮೆ ಕೊಟ್ಟ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು ಅಂತ. ಸದ್ಯಕ್ಕೀಗ ಹೈಡ್ರಾಮಾ ಇನ್ನೂ ಮುಂದುವರಿತಾ ಇದೆ. ಸೊ ರಾಜೀನಾಮೆ ಕೊಡ್ತಾರೋ ಇಲ್ವೋ, ಸದ್ಯಕ್ಕಂತೂ ರಾಜೀನಾಮೆ ಪತ್ರವನ್ನು ಹರಿದು ಹಾಕಿದ್ದಾರೆ. ಅವರು ರಾಜೀನಾಮೆ ಪತ್ರಕ್ಕೆ ಇನ್ನೂ ಪತ್ರವನ್ನು ಕೊಟ್ಟಿಲ್ಲ. ರಾಜೀನಾಮೆ ಪತ್ರವನ್ನು ಹರಿದಿರೋ ಪತ್ರ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಬಿರೇನ್ ಸಿಂಗ್ ಮುಂದೇನು ಮಾಡ್ತಾರೆ, ವೆಯ್ಟ್ ಮಾಡೋಣ.